ಪರಮ್ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಬೇಹದ್ ಜ್ಞಾನಕ್ಕೆ ಸ್ವಾಗತ ಇಂದು ನಾವು ಸಾಕ್ಷಿ ಸಾಕ್ಷಿಬೆಹೆನವರು ತಿಳಿಸಿಕೊಡುವಂತೆ ಯೋಗದ ವಾಸ್ತವಿಕ ಸ್ವರೂಪ ಅಂದರೆ ಧ್ಯಾನದ ವಾಸ್ತವಿಕ ರೂಪವನ್ನು ನಾವು ತಿಳಿದುಕೊಳ್ಳೋಣ ಇಂದು ನಾವು ಯೋಗದ ಮಹತ್ವ ಮತ್ತು ಅದರ ಪ್ರಕಾರದ ಬಗ್ಗೆ ಹಾಗೂ ಅದರ ವಾಸ್ತವಿಕ ಸ್ವರೂಪ ಏನು ಎನ್ನುವುದನ್ನು ನೋಡೋಣ ಸಾಮಾನ್ಯವಾಗಿ ಎಲ್ಲರೂ ಅಷ್ಟಾಂಗ ಯೋಗದ ಬಗ್ಗೆ ತಿಳಿದುಕೊಂಡಿದ್ದಾರೆ ಅಲ್ಲಿ ಮೊದಲಿಗೆ ಯಮ್ ನಿಯಮ್ ಆಸನ್ ಪ್ರಾಣಾಯಾಮ್ ಪ್ರತ್ಯಾಹಾರ ಮತ್ತು ಇದರ ನಂತರ ಬರುವ ಅಷ್ಟಾಂಗ ಯೋಗದ ಮೂರು ಅಂಗಗಳೆಂದರೆ ಅವುಗಳನ್ನು ಅಂತರಂಗ ಯೋಗ ಅಥವಾ ಅಂತರಂಗ ಕ್ರಿಯೆ ಎಂದು ಹೇಳಲಾಗಿದೆ ಅದರಲ್ಲಿ ಮೊದಲಿಗೆ ಬರುವುದು ಧಾರಣ ಎರಡನೆಯದು ಧ್ಯಾನ ಮತ್ತು ಮೂರನೆಯದು ಸಮಾಧಿ ಈ ಮೊದಲನೆಯದಾಗಿ ಧಾರಣೆಯ ಬಗ್ಗೆ ಈಗ ನಾವು ನೋಡೋಣ ಇದಕ್ಕೆ ಅನೇಕ ಅರ್ಥಗಳಿವೆ ಶಾಬ್ದಿಕ ಅರ್ಥಗಳು ಸಹ ಇವೆ ಶಾಬ್ದಿಕ ಅರ್ಥಕ್ಕಿಂತ ನಾವು ಅಷ್ಟಾಂಗ ಯೋಗದಲ್ಲಿ ಬಹಳ ವಿಶೇಷವಾದಂತಹ ಒಂದು ಅರ್ಥ ಬರುತ್ತದೆ ಅದನ್ನು ನೋಡೋಣ ನಾವು ಯಾವುದೇ ಒಂದು ನಮ್ಮ ಗುರಿಯ ಬಗ್ಗೆ ಒಂದೇ ನಿಟ್ಟಿನಲ್ಲಿ ಒಂದೇ ಕಡೆ ಗಮನವನ್ನು ಕೊಡುತ್ತೇವೋ ಅದು ಧಾರಣೆಯಾಗುತ್ತದೆ ಅಂದರೆ ಧಾರಣೆಯು ಬಂದಾಗ ಧ್ಯಾನ ಬರುತ್ತದೆ ಧ್ಯಾನ ಅಂದರೆ ಒಂದೆಡೆ ಗಮನವನ್ನು ಕೊಡುವುದು ಧ್ಯಾನ ಅಂದರೆ ಒಂದೆಡೆ ಗಮನವನ್ನು ಕೇಂದ್ರೀಕರಿಸುವುದು ಆದರೆ ನಾವು ಧ್ಯಾನದಲ್ಲಿ ಕೇವಲ ನಮ್ಮ ಮನಸ್ಸನ್ನು ಒಂದೆಡೆ ನಿಲ್ಲಿಸುವ ಪ್ರಯತ್ನವನ್ನಷ್ಟೇ ಮಾಡುತ್ತಿರುತ್ತೇವೆ ಇದನ್ನು ಪ್ರತ್ಯಾಹಾರ ಎನ್ನುತ್ತಾರೆ ಮನಸ್ಸನ್ನು ಒಂದೆಡೆ ನಿಲ್ಲಿಸಿದರೆ ನಾವು ಧ್ಯಾನ ಮಾಡುವುದನ್ನು ಕಲಿತೇ ಬಿಟ್ಟೆವು ಎಂದು ಅನಿಸುತ್ತದೆ ಆದರೆ ಧ್ಯಾನದ ಅರ್ಥವೇ ಬೇರೆ ಇಂಗ್ಲಿಷ್ನಲ್ಲಿ ಇದನ್ನು ಮೆಡಿಟೇಷನ್ ಎಂದು ಹೇಳಲಾಗಿದೆ ಇದರ ನಿಜವಾದ ಅರ್ಥ ತಿಳಿಯುತ್ತಾ ಹೋದರೆ ನಮಗೆ ಈ ಧ್ಯಾನದ ಅನೇಕ ರೂಪಗಳು ಅನೇಕ ಬಣ್ಣಗಳು ನಮಗೆ ಕಾಣಿಸಿಕೊಳ್ಳುತ್ತವೆ ಏಕೆಂದರೆ ಯಮ್ ನಿಯಮ್ ಆಸನ್ ಪ್ರಾಣಾಯಾಮ್ ಪ್ರತ್ಯಾಹಾರ ಇವುಗಳು ಬಾಹ್ಯ ಕ್ರಿಯೆಗಳಾಗಿವೆ ಇವುಗಳನ್ನು ಅಭ್ಯಾಸ ಮಾಡುವುದರಿಂದ ನಮ್ಮಲ್ಲಿ ಧಾರಣ ಶಕ್ತಿಯು ಬರುತ್ತದೆ ನಂತರ ನಿಧಾನವಾಗಿ ಧ್ಯಾನದ ಕಡೆ ಸಾಗುತ್ತೇವೆ ಇದರ ನಂತರ ಧ್ಯಾನದಿಂದ ಸಮಾಧಿಯ ಕಡೆಗೆ ಬರುತ್ತೇವೆ ಯಾವುದೇ ಒಂದು ಗುರಿಯನ್ನು ಮುಂದಿಟ್ಟುಕೊಂಡು ಅದನ್ನು ಸಾಧಿಸಲು ನಾವು ಮುಂದಾಗುತ್ತೇವೆ ಅರ್ಜುನನು ಮೀನಿನ ಕಣ್ಣಿಗೆ ಗುರಿ ಇಟ್ಟಿದ್ದನ್ನು ನಾವು ಇಲ್ಲಿ ಉದಾಹರಣೆಯಾಗಿ ತೆಗೆದುಕೊಳ್ಳಬಹುದು ಮೀನಿನ ಕಣ್ಣಿಗೆ ಗುರಿ ಇಡುವುದನ್ನು ಧ್ಯೇಯವನ್ನಾಗಿ ಇಟ್ಟುಕೊಂಡು ಅದನ್ನು ಧಾರಣೆ ಮಾಡುತ್ತಾನೆ ಅದರ ನಂತರ ಅರ್ಜುನನು ಆ ಮೀನಿನ ಕಣ್ಣಿಗೆ ನೇರವಾಗಿ ಬಾಣವನ್ನು ಬಿಡುತ್ತಾನೆ ಇದನ್ನು ನಾವು ನಮ್ಮ ಬೇಹದ್ ಜ್ಞಾನದಿಂದ ಈಗ ತಿಳಿಯೋಣ ಬೇಹದ್ ಜ್ಞಾನದಲ್ಲೂ ಸಹ ನಾಲ್ಕು ವಿಷಯಗಳಿವೆ ಅವೆಂದರೆ ಜ್ಞಾನ ಯೋಗ ಸೇವಾ ಮತ್ತು ಧಾರಣೆ ಇಲ್ಲಿ ನಾವು ಮೊದಲು ಜ್ಞಾನ ಪ್ರಾಪ್ತಿ ಮಾಡಿಕೊಳ್ಳುತ್ತೇವೆ ಅಂದರೆ ಜ್ಞಾನದಲ್ಲಿ ಮುಳುಗುತ್ತಾ ಹೋಗುತ್ತೇವೆ ಮುಂದುವರಿಯುತ್ತಾ ಹೋಗುತ್ತೇವೆ ಪರಂಶಾಂತಿಯ ಸೇವೆಯನ್ನು ಅಂದರೆ ಸಂಕಲ್ಪದಿಂದ ಸೇವೆಯನ್ನು ಮಾಡುತ್ತೇವೆ ನಂತರ ಧಾರಣೆ ಬರುತ್ತದೆ ಧ್ಯಾನವನ್ನು ಆಧ್ಯಾತ್ಮಿಕ ಬುದ್ಧಿಯಲ್ಲಿ ತಿಳಿದುಕೊಳ್ಳಲು ಪ್ರಯತ್ನಿಸೋಣ ಉದಾಹರಣೆಗೆ ನದಿಯು ತಾನು ಸಮುದ್ರವನ್ನು ಸೇರಬೇಕು ಎಂಬ ಗುರಿಯಿಂದ ಮುಂದೆ ಸಾಗುತ್ತಿರುತ್ತದೆ ಅಂದರೆ ನದಿಯು ತನ್ನ ಗುರಿಯನ್ನು ಧಾರಣೆ ಮಾಡಿಕೊಂಡಿದೆ ತಾನು ಸಮುದ್ರವನ್ನು ಸೇರಿಯೇ ತೀರಬೇಕೆಂದು ಇದು ಧಾರಣೆಯಾಯಿತು ಈಗ ಈ ಧಾರಣೆಯೊಂದಿಗೆ ಮುಂದೆ ಸಾಗುವಾಗ ಸಮುದ್ರದಲ್ಲಿ ತಾನು ಲಯ ಹೊಂದುವ ಸಮಯ ಬಂದಾಗ ಅಂದರೆ ಅದು ಸಮುದ್ರದಲ್ಲಿ ಒಂದಾಗುತ್ತಾ ಹೋಗುವಾಗ ಅದರ ಧ್ಯಾನದ ಪ್ರಕ್ರಿಯೆಯು ಆರಂಭಗೊಳ್ಳುತ್ತದೆ ನದಿಗೆ ತಾನು ಸಂಪೂರ್ಣವಾಗಿ ಸಮುದ್ರದಲ್ಲಿ ಸೇರುತ್ತಿರುವಾಗ ಆನಂದದ ಅನುಭವವಾಗುತ್ತದೆ ನಂತರ ಅದು ಸಂಪೂರ್ಣವಾಗಿ ಸಮುದ್ರದಲ್ಲಿ ಸೇರಿ ಸಮುದ್ರವೇ ತಾನು ತಾನೇ ಸಮುದ್ರವಾದಾಗ ಅದು ಸಮಾಧಿ ಸ್ಥಿತಿಯಾಗುತ್ತದೆ ಇದರಂತೆ ನಮ್ಮೊಳಗೆ ನಾವು ಎಷ್ಟು ಅಂತರಂಗದಲ್ಲಿ ಮುಳುಗುತ್ತಾ ಹೋಗುತ್ತೇವೆಯೋ ಅಷ್ಟು ಪರಮ ಆನಂದ ಪರಮಶಾಂತಿ ಸಿಗುತ್ತಾ ಹೋಗುತ್ತದೆ ಬೇಹದ ಜ್ಞಾನದಲ್ಲಿ ನಾವು ಒಂದು ಗುರಿಯನ್ನು ಧಾರಣೆ ಮಾಡಿಕೊಂಡು ನಿರಂತರವಾಗಿ ಮುನ್ನಡೆದಾಗ ಅದು ಧ್ಯಾನವಾಗುತ್ತದೆ ಅಂದರೆ ಮೊದಲು ಒಂದೇ ಧ್ಯೇಯ ಒಂದೇ ಗುರಿಯನ್ನು ಧಾರಣೆ ಮಾಡಿಕೊಳ್ಳುವುದು ಅತಿ ಅವಶ್ಯಕವಾಗಿದೆ ನಮ್ಮ ಚಿತ್ತದಲ್ಲಿ ಅನೇಕ ಪ್ರಕಾರದ ವೃತ್ತಿಗಳಿವೆ ಅಷ್ಟಾಂಗ ಯೋಗದಲ್ಲಿ ಪಂಚವೃತ್ತಿಯ ಬಗ್ಗೆಯೂ ಸಹ ಹೇಳಲಾಗಿದೆ ಅದನ್ನೆಲ್ಲ ವಿರೋಧಿಸುವುದೇ ಧ್ಯಾನವಾಗಿದೆ ಅಂದರೆ ಚಿತ್ತದ ವೃತ್ತಿ ನಿರೋಧವೇ ಧ್ಯಾನ ಆದರೆ ಧ್ಯಾನದ ನಿಜವಾದ ಸ್ವರೂಪವೆಂದರೆ ಆತ್ಮ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗುವುದೇ ಧ್ಯಾನದ ನಿಜ ಸ್ವರೂಪವಾಗಿದೆ ನಾವು ನಮ್ಮ ದೇಹ ಮತ್ತು ದೇಹ ಸಂಬಂಧಿಗಳ ಅಂದರೆ ಲೌಕಿಕದಲ್ಲಿ ಸಿಲುಕಿಕೊಂಡಿದ್ದೇವೆ ಈ ಲೌಕಿಕ ವೃತ್ತಿಗಳಿಂದ ನಿಧಾನವಾಗಿ ಇವುಗಳನ್ನು ಮನಸ್ಸಿನಿಂದ ದೂರ ಬಿಡುತ್ತಾ ಬರಬೇಕು ಮನಸ್ಸಿನಲ್ಲಿರುವ ವೃತ್ತಿಗಳನ್ನು ಅಂದರೆ ರಾಗ ದ್ವೇಷ ಇತ್ಯಾದಿಗಳನ್ನು ಒಂದೊಂದಾಗಿ ಬಿಡುತ್ತಾ ಬರಬೇಕು ಆಗ ನಾವು ಪ್ರಕಾಶ ಸ್ವರೂಪನಾದ ಪರಮಾತ್ಮನೊಂದಿಗೆ ಕನೆಕ್ಟ್ ಆಗಲು ಸಹಾಯಕವಾಗುತ್ತದೆ ನಮ್ಮ ಕರ್ಮ ಸಂಸ್ಕಾರ ಚಿತ್ತದ ವೃತ್ತಿಗಳು ಎಲ್ಲವೂ ನಾಶವಾಗಬೇಕು ಆಗ ನಾವು ಧಾರಣೆಯಿಂದ ಧ್ಯಾನಕ್ಕೆ ಧ್ಯಾನದಿಂದ ಸಮಾಧಿಯ ಸ್ಥಿತಿಗೆ ಸಂಪೂರ್ಣವಾಗಿ ಲಯವಾಗುತ್ತಾ ಹೋಗುತ್ತೇವೆ ಮೊದಲು ಚಂಚಲ ಮನಸ್ಸನ್ನು ಒಂದೆಡೆ ನಿಲ್ಲಿಸಬೇಕು ಅದುವೇ ಪ್ರತ್ಯಾಹಾರವಾಗಿದೆ ಇದರ ನಂತರವೇ ಒಂದು ಧ್ಯೇಯ ಅಥವಾ ಧಾರಣೆ ಎನ್ನುವುದು ಬರುತ್ತದೆ ಪರಮಾತ್ಮನ ಪ್ರಾಪ್ತಿಗಾಗಿ ತನ್ನ ಪ್ರಕಾಶ ಸ್ವರೂಪ ಆತ್ಮನಿಗಾಗಿ ನಾವು ಎಷ್ಟು ನಿಶ್ಚಲರಾಗಿ ಧಾರಣೆಯನ್ನು ಮಾಡಿಕೊಂಡು ಧಾರಣಾಮೂರ್ತರಾಗಿ ಧ್ಯಾನ ಮಾಡುತ್ತಾ ಪರಮ ಸ್ಟೇಜ್ಗೆ ಹೋದಾಗ ಆನಂದದ ಅನುಭೂತಿಯಾಗುತ್ತದೆ ಅದುವೇ ಪರಮ ಆನಂದ ಬೇಹದ್ ಆನಂದವಾಗಿದೆ ಏಕೆಂದರೆ ಈ ಸ್ಥಿತಿಯಲ್ಲಿ ನಮ್ಮ ಚಿತ್ತದಲ್ಲಿರುವ ಎಲ್ಲ ವೃತ್ತಿಯು ವಿನಾಶ ಹೊಂದಿ ನಾವು ಆತ್ಮವನ್ನು ಆವರಿಸಿರುವಂತಹ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ವಿಜ್ಞಾನಮಯ ಕೋಶ ಮತ್ತು ಆನಂದಮಯ ಕೋಶ ಈ ಎಲ್ಲ ಕೋಶಗಳನ್ನು ಈ ಎಲ್ಲ ಲೇಯರ್ಸ್ಗಳನ್ನು ನಾವು ತ್ಯಜಿಸುತ್ತಾ ಹೋಗುತ್ತೇವೆ ನಂತರದಲ್ಲಿ ನಾವು ಸ್ವರೂಪದಲ್ಲಿ ಸ್ಥಿತರಾಗುತ್ತೇವೆ ಆತ್ಮ ಸ್ವರೂಪದಲ್ಲಿ ಸಂಪೂರ್ಣವಾಗಿ ಮುಳುಗಿದಾಗ ಅಂದರೆ ಸಂಪೂರ್ಣವಾಗಿ ಲೀನವಾದಾಗ ಲಯವಾದಾಗ ಬರುವಂತಹ ಸ್ಥಿತಿಯೇ ಸಮಾಧಿ ಸ್ಥಿತಿಯಾಗಿದೆ ಪರಂ ಶಾಂತಿ ಬೇಹದ್ಕಿ ಪರಂ ಶಾಂತಿ ಪರಮ ಶಾಂತಿ ಸೋಚು ಪರಂ ಶಾಂತಿ join us daily for live meditation 10 p.m to 11 p.m on youtube live subscribe now website www.paramshanti.org email us anand at paramshanti.org like share subscribe join today